नमस्ते नाड़ डॉक्टर विष्णु अभिमानी इवत ना स्मारक लोकार्पण प्रयुक्त अभिमान डॉक्टर विष्णु अप्पाजी पुण्यभूमि बंद अभिमानी दर्शन मे ना सायंकाल हरता हलू संघटने अभिमानी बंद इवत नोड़बू ऐन अभिमान स्टुडियो नम पुण्यभूमि बे इवत बालण्णवर नमेंगे कुटुंब कार्तिक गणेश 2017 डिसंबर 19 2017 डिसंबर तिंगळल्लि बरेदुकोड्तारे डीसी बंदी इल्ल सर्वे माडिर्तारे दाखलेनु कुमारस्वामी काल बिडुगडे माडिर्तारे आदरू नानु एल्ला मुख्यमंत्री डीसी मनवि कोट्कोंडु बर्ता इर्तीनि याकेंद्रे निल्लिसिद्रे प्रॉब्लम आगुत्ते मुंदक्के अंत नावु मनवि माडोदु माडिदीवि सरकार अदन्न गमनक्के तगोंडिल्ल अभिमान स्टुडियो मालिकरु हैकोर्ट्गे वरदिनु सल्लिसिल्ल ಹಂಗಾಗಿ ಇವತ್ತು ಇವತ್ತು ಅದನ್ನ ಮಿಸ್ಯೂಸ್ ಮಾಡ್ಕೊಂಡು ಅಭಿಮಾನ್ ಸ್ಟುಡಿಯೋ ಮಾಲೀಕರು ವಿರುದ್ಧ ಹೇಳಿಕೆ ಕೊಡ್ತಾ ಇದ್ದಾರೆ ಇದರ ಬಗ್ಗೆ ನೋಡಿ ಈಗ ನಾವು ಸುಮ್ಮನೆ ಹಾಕಿಲ್ಲ ಇದು ನೋಡಿ ಬ್ಯಾನರ್ ಗಳೆಲ್ಲ ಹಾಕಿ 4 ವರ್ಷ ಆಯ್ತು ಬಾಲಣ್ಣ ಅವರ ಫೋಟೋಗಳು ಇರಬಹುದು ನೀವು ಇದೆಲ್ಲ ಹಾಕಿ ಒಂದು 4 ವರ್ಷದಿಂದ ಈ ಫೋಟೋಗಳು ಇದೆ ಕೆಲವು ಎರಡು ಎಲ್ಲ ಈ ನಾವು ಪುಣ್ಯಸ್ಮರಣೆ ಉತ್ಸವ ಮಾಡಿದಾಗ ಸ್ವಲ್ಪ ಚೇಂಜ್ ಆಗಿದೆ ಬ್ಯಾನರ್ ಗಳು ಅದರ ವೈಸ್ ಎಲ್ಲ ಇದೆ ನೋಡಬಹುದು ನೀವು ಅಭಿಮಾನಿಗಳೇ ಈ ನಾವು ಸುಮ್ಮನೆ ಹಾಕಕ್ಕಾಗಲ್ಲ ಅವರ ಜಾಗದಲ್ಲಿ ನಾವು ಬಂದು ಇಲ್ಲಿ ದಾನ ಕೊಟ್ಟಿದ್ರೆ ಅಂದ್ರೆ ನಾವು ಹೆಂಗ ಹಾಕಕ್ಕಾಗುತ್ತೆ ಇದನ್ನ ಅರ್ಥ ಮಾಡ್ಕೊಂಡಬೇಕು ಇದರ ಬಗ್ಗೆ ನಾವೆಲ್ಲ ದಾಖಲೆಗಳನ್ನು ಒದಗಿಸ್ತಾ ಇದೀವಿ ನೋಡಿ ಈ ಬ್ಯಾನರ್ ಗಳ ಹಾಕಿ ಸುಮಾರು ಇದು ಬಾಲಣ್ಣ ಅವರು ನಾವು ಕಳೆದ 5 ವರ್ಷಗಳಿಂದ ಹಾಕೊಂಡು ಬರ್ತಾ ಇದೀವಿ ಇದೇನಿದೆ ಇವತ್ತು ಹಾಗೆ ನೋಡಿ ನಾವು ಬಾಲಣ್ಣ ಅವರಿಗೆ ಫೋಟೋ ಹಾಕೊಂಡಿದೀವಿ ಅವರು ಗೌರವ ಕೊಟ್ಟಿದೀವಿ ಮಾಲೀಕರು ಗಣೇಶ್ ಇರುವ ಕಾರ್ತಿಕ್ ಇರುವ ನಾವು ತುಂಬಾ ಗೌರವ ಕೊಟ್ಟಿದೀವಿ ಅವರಿಗೆ ಅವರು ನಮಗೆ ಗೌರವ ಕೊಟ್ಟಿದ್ದಾರೆ ಇಲ್ಲ ಅಂತಲ್ಲ ಯಾಕೋ ಈ 2 ತಿಂಗಳಿಂದ ಅವರು ಯಾರಿಗೆ ಯಾರ್ ಮಾತು ಕೇಳ್ಕೊಂಡು ಮನೆ ಮಾತು ಚೇಂಜ್ ಮಾಡ್ಕೊಂಡ್ರು ಇಲ್ಲ ಅವರು ಯಾರ್ ಕುಮ್ಮಕ್ಕೆ ಕೊಟ್ಟಿದ್ದಾರೆ ಗೊತ್ತಿಲ್ಲ ಕುಮ್ಮಕ್ಕೆ ಕೊಟ್ಟಿರೋರಿಗೆ ದೇವರು ಯಾವತ್ತೂ ಒಳ್ಳೆದ ಮಾಡಲ್ಲ ಈ ಸಂದರ್ಭ ಹೇಳಕ್ಕೆ ಇಷ್ಟಪಡ್ತೀನಿ ಕುಮ್ಮಕ್ಕೆ ಮತ್ತೆ ಅವರಿಗೆ ಹೇಳಿಕೆ ಕೊಟ್ಟಿರೋರಿಗೆ ಅವರು ನಡೆಯಲ್ಲ ಅಂತಾನೂ ಹೇಳ್ತೀನಿ ಅಭಿಮಾನಿ ಸಂಘಟನೆಗಳಿದೆ ಅಭಿಮಾನಿಗಳು ಸಾರಾ ಜನ ಅಭಿಮಾನಿಗಳು ಇದ್ದಾರೆ ಅದು ಪುಣ್ಯಭೂಮಿನ ಉಳಿಸ್ಕೊತಾರೆ ಆ ಸುಲಭ ಇಲ್ಲ ಒಂದೊಂದು ಸಂಘಟನೆ ಒಂದೊಂದು ರೀತಿ ಕೆಲಸ ಮಾಡ್ತಾ ಇದೆ ನಮ್ಮ ವಿಷ್ಣು ಸೇನಾ ಸಂಘಟನೆ ಅವರ ಅಭಿಮಾನ ಸ್ಟುಡಿಯೋ ಮಾಲೀಕರು ಸಂಧಾನ ಮಾಡ್ಕೊಂಡು ಡಿಶ್ ಸಂಧಾನ ಮಾಡಿ ಕೆಲಸ ಮಾಡಿದ್ರೆ ಡಾಕ್ಟರ್ ವಿಷ್ಣು ಸೇನಾ ಸಮಿತಿ ಅವರು 2017 ರಲ್ಲಿ ನಾವು ಅರ್ಧ ಎಕರೆ ತಗೊತೀವಿ ಅಂತ ಅವರು ಹಾಕೊಂಡಿದ್ದಾರೆ ಅವರು ಒಂದು ರೀತಿಯಲ್ಲಿ ಅಲ್ಲಿ ಹಾಕೊಂಡು ಕೋರ್ಟ್ಲಿ ಕೂತಿದ್ದಾರೆ ನಾವು ಯಾಕೆ ಕೋರ್ಟ್ಗೆ ಹೋಗಿಲ್ಲ ಅಂದ್ರೆ ಅಭಿಮಾನ ಸ್ಟುಡಿಯೋ ಮಾಲೀಕರ ಮೇಲೆ ನಂಬಿಕೆ ಇತ್ತು ಸರ್ಕಾರದ ಮೇಲೆ ನಂಬಿಕೆ ಇದ್ದಿದ್ರೆ ನಾವು ಕೋರ್ಟ್ಗೆ ಹೋಗಕ್ಕೆ ಹೋಗಿಲ್ಲ ಅವರ ಮೇಲೆ ನಂಬಿಕೆ ಇತ್ತು ಅವರು 2 ತಿಂಗಳಿಂದ ಉಲ್ಟಾ ಹೇಳಿಕೆ ಕೊಟ್ಟ ಮೇಲೆ ಈಗ ನಾನು ಕೋರ್ಟ್ಗೆ ಹೋಗಬೇಕಾಗಿ ಬಂತು ಈಗ ಏನಾಗ ಪರಿಸ್ಥಿತಿ ಹೇಗೆ ನಮಗೆ ಹತ್ಕೊಂಡು ಸಿಕ್ಕಿದ್ರೆ ಸಾಕಲ್ಲಪ್ಪ ಅರ್ಧ ಎಕರೆ ಒಂದು ಎಕರೆ ಹತ್ಕೊಂಡು ಸಿಕ್ಕ ಸಾಕಲ್ಲ ಅಂದ್ಬಿಟ್ಟು ಇವತ್ತೆಲ್ಲ ಅಭಿಮಾನಿಗಳು ಹತ್ಕೊಂಡು ಜಾಗದ ಬಗ್ಗೆ ಎಲ್ಲ ನಾವು ಹೋರಾಟ ಮಾಡಕ್ಕೆ ನಾವು ವಿಷ್ಣು ಸೇನಾ ಸಂಘಟನೆ ಇರಬಹುದು ವಿಷ್ಣು ಭೂಮಿ ಟ್ರಸ್ಟ್ ಇರಬಹುದು ಡಾಕ್ಟರ್ ವಿಷ್ಣು ಸೇನಾ ಸಮಿತಿ ಇರಬಹುದು ಇನ್ನೂ ಹಲವು ಸಂಘಟನೆಗಳು ಹೈಕೋರ್ಟ್ ಗೆ ಇಂಪ್ಲೀಡ್ ಆಗ್ತಾ ಇದೆ ಎಲ್ಲ ಒಂದು ದೇಶ ಒಂದೇ ಪುಣ್ಯಭೂಮಿ ಉಳಿಸ್ಕೊಳ್ಬೇಕು ಅಂತ ಅಷ್ಟೇ ನಾವು ಹೋರಾಟ ಮಾಡಿದೀವಿ ಹತ್ಕೊಂಡಿದ್ದು ಅದು ಬೇರೆ ಸಪರೇಟ್ ಆದರೆ ನಮಗೆ ಜಾಗ ಬೇಕಾದಾಗ ನಾವೆಲ್ಲ ಒಗ್ಗಟ್ಟಾಗಿರಬೇಕು ಇದರ ಬಗ್ಗೆ ನಾವು ಕೆಲಸ ಮಾಡಬೇಕಾಗುತ್ತೆ ಮುಂದಿನ ದಿನಗಳಲ್ಲಿ ನೋಡೋಣ ಇದು ಕೆಲವು ಏನೇ ಭಿನ್ನಾಭಿಪ್ರಾಯಗಳು ಅದೆಲ್ಲ ಮರೆತುಬಿಟ್ಟು ನಾನು ಬೇಡ ನಾನು ಬಂದು ನಾನು ಮಾತಾಡಿರಬಹುದು ನನಗೆ ಯಾರು ಬೆಂಬಲ ಕೊಟ್ಟಿರಲಿಲ್ಲ ನಾನು ಸ್ವಲ್ಪ ಆಕ್ರೋಶವಾಗಿ ಮಾತಾಡಿದ್ದೀನಿ ಕೆಲವು ಟೈಮ್ ಇರಲಿ ಅದು ಇವಾಗ ನಿಮಗೆಲ್ಲ ಗೊತ್ತಾಗ್ತಾ ಇದೆ ರಾಜಗೌಡ ಯಾಕೆ ಹಿಂಗೆ ಮಾತಾಡ್ತಾ ಇದ್ರು ರಾಜಗೌಡ ಹೋಗಿ ಮನವಿ ಕೊಡ್ತಾರೆ ಮುಸಿಎಂಗೆ ರಾಜಗೌಡ ಹೋಗಿ ಡಿಸಿಗಳು ಮನವಿ ಕೊಡ್ತಾರೆ ಯಪ್ಪನಿಗೆ ಏನು ಕೆಲಸ ಇಲ್ವಾ ಅಂತ ಇದ್ರು ಇವತ್ತು ನಾನು ಮನವಿ ಕೊಟ್ಟಿರೋದೆ ಆ ದಾಖಲೆಗಳು ಪುಟಗಳ ಇಕ್ಕಂಡು ನಾನು ಇವತ್ತು ಕೋರ್ಟ್ಗೆ ಹೋಗ್ತಾ ಇದ್ದೀನಿ ಸರ್ಕಾರ ವಿರುದ್ಧನೂ ಕೊಡ್ತೀನಿ ಅಭಿಮಾನಿಗಳ ಮಾಲೀಕರು ವಿರುದ್ಧನೂ ನಾನು ಇವಾಗ ಅವ್ರು ನಿಕ್ಕಂಡು ನಾನು ಅಲ್ಲಿ ಕೋರ್ಟ್ಗೆ ಹೋಗ್ತಾ ಇದ್ದೀನಿ ಇಲ್ಲ ದಾಖಲೆಗಳು ಇವತ್ತು ಕೆಲಸಕ್ಕೆ ಬರ್ತಾರೆ ರಾಜಗೌಡ ಕೆಲಸ ಮಾಡಿರೋದು ಏನು ಅಂತ ಅಭಿಮಾನಿಗಳು ಇವಾಗ ಸ್ವಲ್ಪ ಎಲ್ಲರಿಗೂ ಅರ್ಥ ಆಗ್ತಾ ಇದೆ ಎಲ್ಲ ಫೋನ್ ಮಾಡ್ತಾ ಇದ್ದಾರೆ ನನಗೆ ಒಂದು ಬೆಂಬಲ ಸೂಚಿಸ್ತಾ ಇದ್ದಾರೆ ನನಗೆ ಶಾಕ್ ಅಷ್ಟೇ ಆದರೆ ಅದರ್ವೈಸ್ 29 ಕ್ಕೆ ನಾವು ಸ್ಮಾರಕ ಲೋಕಾರ್ಪಣೆ ಮುಗಿಲಿ ಅಂತ ನಾವು ಕಾಯ್ತಾ ಇದೀವಿ ಮುಂದಿನ ದಿನಗಳಲ್ಲಿ ಏನು ಒಂದು ಡಾಕ್ಟರ್ ವಿಷ್ಣು ಸೇನಾ ಸಮಿತಿ ಇರೋದು ನಮ್ಮ ಸಂಘಟನೆ ಟ್ರಸ್ಟ್ ಇರಬಹುದು ಈ ಸಮರ್ಪಣೆ ನಾವು ಒಂದು ಮೀಟಿಂಗ್ ಮಾಡಿ ಇನ್ನೂ ಹಲವು ಸಂಘದ ಅಧ್ಯಕ್ಷರುಗಳಿದ್ದಾರೆ ಅವರ ತವೆಲ್ಲ ಮಾತಾಡಿ ಮುಂದಿನ ಮತ್ತೆ ಕಾನೂನು ನಾವೇನು ಹೈಕೋರ್ಟ್ಗೆ ಎಂಟ್ರಿ ಆಗಿದ್ದೀವಿ ಹೋರಾಟ ಮಾಡಬೇಕಾ ಬೇಡವಾ ಅಂತ ಅದನ್ನು ತಿಳ್ಕೊಂಡು ಮುಂದಿನ ದಿನಗಳಲ್ಲಿ ತಿಳಿಸ್ತೀವಿ ನಾವು ಇವಾಗ ಸದ್ಯಕ್ಕೆ ಡಾಕ್ಟರ್ ವಿಷ್ಣುವರ್ಧನ್ ಸ್ಮಾರಕ ಲೋಕಾರ್ಪಣೆ ಆಗ್ತಾ ಇದೆ ದೊಡ್ಡ ಮಟ್ಟದಲ್ಲಿ ಆಗ್ತಾ ಇದೆ ಲೇಟ್ ಆದರೂ ಲೇಟೆಸ್ಟ್ ಆಗಿ ಇಂಡಿಯಾದಲ್ಲಿ ಒಂದು ವಿಭಿನ್ನವಾಗಿ ಸ್ಮಾರಕ ನಿರ್ಮಾಣ ಮಾಡಿದ್ದಾರೆ ಸರ್ಕಾರ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಅದು ನಮ್ಮ ಕರ್ನಾಟಕದಲ್ಲಿ ಯಾವುದೇ ಒಬ್ಬ ಬೇರೆ ನಟರಿಗಾಗಲಿ ಮತ್ತೆ ಯಾವುದೇ ಬೇರೆ ವ್ಯಕ್ತಿಗಳಿಗಾಗಲಿ ಆ ತರ ಅದ್ಭುತವಾಗಿ ಸ್ಮಾರಕ ಆಗಿಲ್ಲ ಅಭಿಮಾನಿಗಳು ದಯವಿಟ್ಟು ಬಂದು ಕಣ್ ತುಂಬಿಕೊಳ್ಳಿ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ಬರ್ತೀನಿ ಮತ್ತೆ ಇನ್ನೇನು ಮುಂದಿನ 29 ಮುಗಿಲಿ ಅದರ ಬಗ್ಗೆ ನಾವು ಫೇಸ್‌ಬುಕ್ ಲೈವ್ನಲ್ಲಿ ಮಾತಾಡ್ತೀನಿ ಫೆಬ್ರವರಿ 3 ಮುಗಿಲಿ ನೋಡೋಣ ಯಾದರೂ ಏನು ಮಾಡ್ಕೊಂಡ ಅದರ ಬಗ್ಗೆ ಮಾತಾಡ್ತೀವಿ ಮುಂದಿನ ದಿನಗಳಲ್ಲಿ ಇವಾಗೆಲ್ಲ 29/1/2023 ಭಾನುವಾರ ಬೆಳಗ್ಗೆ ಸನ್ಮಾನ್ಯ ಮುಖ್ಯಮಂತ್ರಿಗಳು ಉದ್ಘಾಟನೆ ಮಾಡ್ತಾ ಇದ್ದಾರೆ ದೇವರು ಅವರಿಗೆ ಒಳ್ಳೆಯದು ಮಾಡಲಿ ದಯವಿಟ್ಟು ನಿಮ್ಮ ಬಿಜೆಪಿ ಸರ್ಕಾರನ 2019 ರಲ್ಲಿ ಹಾಕಿದ್ರಿ ನಿಮ್ಮ ಬಿಜೆಪಿ ಸರ್ಕಾರ 2023 ಕ್ಕೆ ನೀವು
ನಿಮ್ಮ ಚುನಾವಣೆ ಬರಕ ಮುಂಚೆ ಇದನ್ನ ಅಭಿಮಾನಿಗಳ ಮಾಲೀಕರು ಒಂದು ಮೀಟಿಂಗ್ ಮಾಡಿ ಆ ಲಾಯರ್ಸ್ ಗಳನ್ನ ಒಂದು ಮೀಟಿಂಗ್ ಮಾಡಿ ದಯವಿಟ್ಟು ಸಮಸ್ಯೆ ಬಗೆಹರಿಸಿದ್ರೆ ನಾವು ನಿಮ್ಮ ಅಪ್ಪಾಜಿ ಪಕ್ಕದಲ್ಲಿ ಬೊಮ್ಮಾಯಿ ಯೋಜನೆ ಮುಖ್ಯಮಂತ್ರಿಗಳಲ್ಲಿ ನೀವು ಸರ್ವಶ್ರೇಷ್ಠ ಮುಖ್ಯಮಂತ್ರಿಗಳಾಗ್ತೀರಿ ಅದನ್ನ ಉಳಿಸ್ಕೊಂಡ್ರೆ ನಾವು ನಿಮ್ಮ ಯಾವಾಗಲೂ ಅಭಿಮಾನಿಗಳ ಚಿರಋಣಿಯಾಗಿರ್ತೀವಿ ನೀವು 100ಕ್ಕೆ ಸರ್ವೆ ಮಾಡಿ ನಿಮ್ಮ ಸರ್ಕಾರ ಸರ್ವೆ ಮಾಡ್ಲಿ ನಿಮ್ಮ ಮೀಡಿಯಾಗಳು ಸರ್ವೆ ಮಾಡ್ಲಿ 100ಕ್ಕೆ 99 ಭಾಗ ಪುಣ್ಯಭೂಮಿನೇ ಕೇಳ್ತಾರೆ ಅಭಿಮಾನಿಗಳು ಆದರೆ ಸ್ಮಾರಕ ಆಗಲಿ ನಾವು ಅದು ಇಷ್ಟಪಡ್ತೀವಿ ಎಲ್ಲರೂ ಹೋಗ್ತಾ ಇದೀವಿ ಅಲ್ಲಿಗೆ ಭಾಗವಹಿಸ್ತಾ ಇದೀವಿ ಆದರೆ ಅಂತ್ಯ ಸಂಸ್ಕಾರದ ಜಾಗ ಮುಖ್ಯ ಆಗಿರೋದ್ರಿಂದ ಅಭಿಮಾನಿಗಳಿಗೆ ಭಾವನಾತ್ಮಕ ಸಂಬಂಧವಿರೋದ್ರಿಂದ ದಯವಿಟ್ಟು ನಾವು ಇದನ್ನ ಕೇಳ್ಕತಾ ಇದೀವಿ ಮನೆ ಸರ್ಕಾರ ಮನೆ ಅಭಿಮಾನ ಸುಳೆ ಮಾಲೀಕರು ಇದನ್ನ ಸ್ವಲ್ಪ ಗಣನೆಗೆ ತಕೊಂಡು 10 ಎಕರೆ ಜಾಗದಲ್ಲಿ ಒಂದು 10 ಕುಂಟೆ ಕೊಡಿ ಅತ್ಕೊಂಡೆ ಕೊಡಿ ಅಂತ ಹೇಳ್ತಾ ಇದೀವಿ ಕೊಟ್ಟಿದ್ದೀರಿ ಯಾಕೆ ವಿರುದ್ಧ ಹೇಳ್ಕೆ ಕೊಡ್ತಾ ಇದೀರಿ ನಿಮಗೆ ದುಡ್ಡು ಕೊಡಬೇಕು ಅಂದ್ರೆ ನಾವು ಆ ಸಂಘಟನೆ ಎಲ್ಲ ಕಲೆಕ್ಟ್ ಮಾಡ್ತೀವಿ ದೇಣಿಗೆ ಎತ್ತೀವಿ ನಿಮ್ಮ ಪಾದಕ್ಕೆ ಅರ್ಪಿಸ್ತೀವಿ ಬೇಕಾದ್ರೆ ಹಣ ಬೇಕು ಅಂದ್ರೆ ಅದಕ್ಕೂ ರೆಡಿ ಇದೀವಿ ಅಭಿಮಾನಿಗಳು ದಯವಿಟ್ಟು ಈ ಪುಣ್ಯಭೂಮಿ ಬಗ್ಗೆ ಅಗುರವಾಗಿ ಸರ್ಕಾರನೇ ಆಗಲಿ ಅಭಿಮಾನ ಸ್ಟುಡಿಯೋ ಮಾಲೀಕರೇ ಆಗಲಿ ದಯವಿಟ್ಟು ಇದನ್ನ ಒಂದು ತಿರಸ್ಕಾರ ಮನೋಭಾವದಿಂದ ನೋಡಬೇಡಿ ಅಂತ ಹೇಳ್ತಾ ಇದೀನಿ ಅಭಿಮಾನಿಗಳು ಸುಮ್ಮನೆ ಇರಲ್ಲ ರುಚಿಗೆದ್ರೆ ಏನು ಬೇಕಾದರೂ ಆಗಬಹುದು ಅದಕ್ಕೆ ನೀವೇ ಬಲಿಪಶು ಆಗ್ತೀರಿ ಅಭಿಮಾನ ಸ್ಟುಡಿಯೋ ಮಾಲೀಕರು ಮತ್ತು ಸರ್ಕಾರ ಇಷ್ಟೊಂದು ಹೇಳಕ್ಕೆ ಇಷ್ಟಪಡ್ತೀನಿ ಜೈ ಹಿಂದ್ ಜೈ ಕರ್ನಾಟಕ ಜೈ ವಿಷ್ಣುಜಿ ವಿಷ್ಣು ಮಹಾರಾಜ್ ಕಿ ಜೈ ವಿಷ್ಣು ಮಹಾರಾಜ್ ಕಿ ಜೈ ಓಕೆ ಡನ್